ಸಹಕಾರಿ ಹಾಲು ಒಕ್ಕೂಟ ಚಾಮುನ್ನಲ್ಲಿ ಕೆಲಸ ಕೊಡಿಸುವುದಾಗಿ ನಂಬಿಸಿ ಅವನಿಂದ ಹಣ ಪಡೆದು ವಂಚಿಸಿರುವ ಘಟನೆ ಚಾಮರಾಜನಗರದಲ್ಲಿ ಬೆಳಕಿಗೆ ಬಂದಿದೆ. ಆಲಹಳ್ಳಿ ಗ್ರಾಮದ ಮಹೇಶ್ ಎಂಬತ ಖಾಸಗಿ ಟಿವಿಯೊಂದರ ವರದಿಗಾರನೆಂದು ಹೇಳಿಕೊಂಡು ನಿರುದ್ಯೋಗಿ ಯುವಕನಿಂದ 30,000 ರೂಪಾಯಿ ಪಡೆದು ವಂಚಿಸಿದ್ದಾನೆ. ಕೆಲಸ ಸಿಗಲಿದೆ ಎನ್ನುವ ನಂಬಿಕೆಯಿಂದ ನಕಲಿ ವರದಿಗಾರನ ಮಾತಿಗೆ ಮರುಳಾಗಿ ಹಣ ಕೊಟ್ಟ ಎಡಿಯೂರು ಗ್ರಾಮದ ನಿರುದ್ಯೋಗಿ ಎನ್ ಮಹೇಶ್ ಕಂಗಾಲಾಗಿದ್ದಾನೆ. ವಂಚನೆಗೊಳಗಾದ ಎನ್ ಮಹೇಶ್ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದರು. ಲಾಕ್ಡೌನ್ ಪರಿಣಾಮ ಕೆಲಸವಿಲ್ಲದೆ ಕಾಲ ಕಳೆಯುವಂತಾಗಿತ್ತು. ಆ ಸಂದರ್ಭದಲ್ಲಿ ಆಲಹಳ್ಳಿ ಗ್ರಾಮದ ಮಹೇಶ್ ಎಂಬಾತನ ಪರಿಚಯವಾಗಿದೆ. ಆತ ಖಾಸಗಿ ಟಿವಿಯ ವರದಿಗಾರ. ತನಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಪರಿಚಯವಿದೆ ಎಂದು ಹೇಳಿಕೊಂಡು ನಂಬಿಸಿದ್ದಾನೆ. ಅಷ್ಟೇ ಅಲ್ಲದೆ ಕೆಲಸ ಕೊಡಿಸುವುದಾಗಿ ತಿಳಿಸಿದ್ದು ಕುದೇರುನಲ್ಲಿರುವ ಚಾಮುಲ್ನಲ್ಲಿ ಕೆಲಸಕ್ಕೆ ಸೇರಲು 30,000 ರೂಪಾಯಿ ಕೊಡಬೇಕು ಎಂದಿದ್ದಾನೆ. ಆಗ ಕೆಲಸಕ್ಕೆ ಸೇರುವ ಆಸೆಯಿಂದ ಎನ್ ಮಹೇಶ್ ತಾಯಿಯ ಬಳಿ ಸಂಘದಿಂದ 30,000 ರೂಪಾಯಿ ಸಾಲ ಪಡೆದು ಆತನಿಗೆ ನೀಡಿದ್ದಾನೆ. ಬಳಿಕ ಲ್ಯಾಬ್ ಟೆಕ್ನಿಷಿಯನ್ ಸಹಾಯಕನಾಗಿ ಕೆಲಸವಾಗಿದೆ ಎಂದು ಹೇಳಿದ್ದಾನೆ. ಸೆಪ್ಟೆಂಬರ್ 16 ರಿಂದ ಕರ್ತವ್ಯಕ್ಕೆ ಹಾಜರಾಗುವಂತೆ ಚಾಮುಲ್ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿರುವಂತೆ ಸೀಲ್ ಮತ್ತು ಸಹಿ ಇರದ 4.5 ಲೈನ್ ಇರುವ ಕಾರ್ಯಾದೇಶ ಪತ್ರವನ್ನು ಕೊಟ್ಟು ಕಳುಹಿಸಿದ್ದಾನೆ. ಎನ್ ಮಹೇಶ್ ಆ ಪತ್ರ ಹಿಡಿದು ಕುದೇರಿನಲ್ಲಿರುವ ಚಾಮುಲ್ಗೆ ತೆರಳಿದ್ದಾನೆ. ಅಲ್ಲಿ ತಾನು ಮೋಸ ಹೋಗಿರುವ ಬಗ್ಗೆ ಅರಿವಾಗಿದೆ. ಬಳಿಕ ಕಾಲ್ ಮಾಡಿದರೆ 30,000 ಪೀಕಿದ ಆಸಾಮಿ ಕರೆಗೆ ಸಿಗುತ್ತಿಲ್ಲ ಎಂದು ವಂಚನೆಗೊಳಗಾದ ವ್ಯಕ್ತಿ ಗೋಳಾಡುತ್ತಿದ್ದಾರೆ. ಬೆಂಗಳೂರಲ್ಲಿ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಲಾಕ್ಡೌನ್ ಆದ ಕಾರಣ ಯಾವುದೇ ಕೆಲಸಗಳಿಲ್ಲದೆ ಊರಲ್ಲಿದ್ದೆ. ಊರಲ್ಲಿರ್ಬೇಕಾದ್ರೆ ನನ್ನ ಸ್ನೇಹಿತನ ಪರಿಚಯ ಆದ ಮಹೇಶ್ ಎಂಬವನು ಆಳಲೆ ಗ್ರಾಮದಲ್ಲಿ ಮಹೇಶ್ ಎಂಬವನು ಪರಿಚಯ ಆಗ್ತೀನಿ. ಪರಿಚಯ ಆದಾಗ ಮಾತಾಡ್ತಿರ್ಬೇಕಾದ್ರೆ ಏನು ಕೆಲಸ ಮಾಡ್ತಿದ್ದಪ್ಪ ಅಂತ ಕೇಳ್ತಾರೆ. ಏನೂ ಕೆಲಸ ಇಲ್ಲ, ನಾನು ನಿರುದ್ಯೋಗಿ ಅಂತ ಹೇಳಿದಾಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ನನ್ನ ಪರಿಚಯ ಆಯ್ತು, ಕೆಲಸ ಕೊಡುತ್ತೀನಿ, ನಾನು ಸಿವಿಲ್ ವರ್ಕ್ ಮಾಡ್ತಿರೋದು ಅಂತೇಳಿ ಒಂದು 4-5 ರಾಜಕಾರಣಿ ವ್ಯಕ್ತಿಗಳಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಅವ್ರಿಗೆ ಕೂಡ ಹೇಳಿ ಮಹೇಶನ ಟಿ ವಿ ಮಹೇಶನ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ನನಗೊಂದು ನಂಬಿಕೆ ಬರುತ್ತೆ. ನಂಬಿಕೆ ಬಂದಾಗ ಒಂದು ಡೈರಿಲಿ ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು ಡೈರಿ ಒಳಗಡೆ ಕರ್ಕೊಂಡೋಗಿ ಪಾಸ್ ಇಲ್ಲದೆ ಡೈರೆಕ್ಟರ್ ಟಿ ವಿ ಅವರು ಅಂತ ತಕ್ಷಣ ಒಳಗಡೆ ಬಿಡ್ತಾರೆ. ಬಿಟ್ಟ ತಕ್ಷಣ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಲ್ಯಾಬ್ ಅಧಿಕಾರಿಯಾಗಿ ಗಿರೀಶ್ ಅನ್ನೋರು ಇರ್ತಾರೆ. ಅವಳು ಕರ್ಕೊಂಡೋಗಿ ಮಾತಾಡ್ತಾರೆ. ನಮ್ಮ ಹುಡುಗ ಕೆಲಸ ಬೇಕು ಅಂದ್ರೆ ನಾ ಅಂತ ಹೇಳಿದಾಗ ನಾಳೆಯಿಂದ ಬನ್ನಿ ಮಹೇಶ್ ಹೇಳಿದ್ಮೇಲೆ ಆಯಿತು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಸೈಡಿಗೆ ಕರ್ಕೊಂಡೋಗಿ ನೋಡಪ್ಪ ಅವ್ರಿಗೆ ದುಡ್ಡು ಕೊಡಬೇಕು, ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಹಣ ಅಂದಾಗ 30,000 ಅಂತಾರೆ. 30,000 ನನ್ನ ಹತ್ರ ಇರೋಲ್ಲ, ನಮ್ಮ ತಾಯಿ ಹತ್ರ ತಂಗಲ್ಲಿ 50,000 ತೆಗಿಸ್ಬೇಕು. ತಿಂಗಳಿಗೆ 5,000 ಕಟ್ಟಬೇಕಾಗಿರುತ್ತೆ. ನಾನು ಕೆಲಸ ಸಿಗುತ್ತಲ್ಲ ತೀರ್ಕೋಬೋದು ಅನ್ನೋ ಒಂದು ಭರವಸೆ ಮೇಲೆ ಅವ್ರು 30,000 ಕೊಡ್ತೀನಿ. 30,000 ಕೊಟ್ಟಮೇಲೆ ಅವರು ಯಾವುದೇ ಥರ ಕೆಲಸ ಮಾಡ್ತಲ್ಲ, ಮತ್ತು ಅವ್ರಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಪರಿಚಯ ಇರ್ತಾರೆ, ಇದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕಂಠಮರಳ್ಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ, ಮತ್ತು ಎಸ್ ಪಿ ಮೇಡಮ್ ಗಮನಕ್ಕೂ ತಂದಿದ್ದೀನಿ. ಮತ್ತು ಅವರು ಏನಪ್ಪ ಅಂದರೆ ನಂತರ ಸಿಕ್ಕಾಪಟ್ಟೆ ಜನಕ್ಕೆ ಮೋಸ ಮಾಡ್ತಾಯಿದ್ದಾರೆ, ಹಾಗಾಗಿ ಈ ಥರ ಯಾರು ಮೋಸ ಹೋಗ್ಬಿಡಿ ಅಂತ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ನಂತರ ಯಾರು ಮೋಸ ಹೋಗ್ಬಿಡಿ, ನಮ್ಮ ತುಂಬ ಕಷ್ಟ ಇದೆ. ಈಗ 5,000 ಕಟ್ಟಬೇಕು, ಎಲ್ಲೂ ಕೆಲಸಗಳಿಲ್ಲ, ಊಟ ತಿಂಡಿಗೆ ಸಮಸ್ಯೆ ಇರಬೇಕಾದ್ರೆ ಈಗ 5,000 ಕಟ್ಟಕ್ಕೆ ನಮ್ಮ ಕೈಲಿ ಆಗ್ತಾಯಿಲ್ಲ. ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟವಾಗಿದೆ. ಫೋನ್ ಮಾಡ್ತಾರೆ ಕೆಲಸಕ್ಕೆ ಬಾ ಅಂತ ಹೇಳ್ತಾರೆ. ನಾವು ಸೈಕಲ್ ಹೊಡ್ಕೊಂಡು 1.5 ಗಂಟೆ ಹೋಗ್ತೀನಿ 5 ಕಿಲೋಮೀಟ್ರು. ಹೋದ್ಮೇಲೆ ಇವತ್ತಿಲ್ಲಪ್ಪ ನಾಳೆ ಬಂದರು ಪಕ್ಕ ಆಗುತ್ತೆ ಅಂತಾರೆ. ಹಿಂಗೆ 3-4 ಸಲ ನನ್ನ ಓಡಾಡ್ಸಿದ್ದಾರೆ. ನನ್ನ ಹತ್ರ ಬೈಕು ಇಲ್ಲ, ತುಂಬ ಬಡವರು ನಾವು. ಹಾಗಾಗಿ ಇವರು ಈ ಥರ ಮೋಸ ಮಾಡ್ತಾಯಿದ್ದಾರೆ ನಮಗೆ. ಅವರು ತುಂಬ ರಾಜಕಾರಣಿಗಳ ಬೆಂಬಲ ಇದೆ. ನನಗೇನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ರಾಜಕಾರಣಿಗಳು ತಪ್ಪತ್ತು ಅವ್ರಿಗಿದೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಠಮರಳ್ಳಿ ಪೊಲೀಸ್ ಸ್ಟೇಷನ್ಲ್ಲಿ. ಎಸ್ ಪಿ ಮೇಡಮ್ ಗಮನಕ್ಕೂ ತಂದಿದ್ದೀನಿ. ಮತ್ತು ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಅಲ್ಲಲ್ಲಿ ಮಹೇಶ್ ಅನ್ನೋರು ಕಾರಣ ಆಗಿರ್ತಾರೆ. ಯಾಕಂದರೆ ನನಗೆ ಯಾರು ವೈರಿಗಳು ಅಥವಾ ಏನೂ ಇಲ್ಲ, ನಾನೊಬ್ಬ ಬಡವನಾದ್ರಿಂದ. ಈಗ ಅವ್ರಿಗೆ ಸಪೋರ್ಟ್ ಚೆನ್ನಾಗಿದೆ ರಾಜಕಾರಣಿಗಳದ್ದು. ಹಾಗಾಗಿ ನಾಳೆ ದಿನ ನನಗೇನಾದ್ರು ಹೆಚ್ಚು ಕಮ್ಮಿ ಮಾಡ್ಬೋದು ಅನ್ನೋ ಭಯನೂ ನನಗಿದೆ. ಕೊನೆಗೆ ಎನ್ ಮಹೇಶ್ ಆಲಹಳ್ಳಿ ಮಹೇಶ್ ವಿರುದ್ಧ ಸಂತೆಮರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸದ್ಯ ಪೊಲೀಸರು ವರದಿಗಾರ ಎಂದು ಹೇಳಿಕೊಂಡು ಮೋಸ ಮಾಡಿದವನಿಗೆ ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆ ಸುಂದರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.